ಪ್ರಕಟಣೆಯನ್ನ ದಿಗಂತ ದಾಚವರೆಗೂ ಒಪ್ಪಿಸೋದಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರಕಟಣೆ ಇನ್ಯಾವುದಿದೆ? ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸುಮೃತಿಗಿಂತ ಶಿಲೆಗಳ ಸಲುವಾಗಿ ಎದುರಾಗಿರುವುದು ನಮಗನುಕೂಲವೇ. ಒಂದು ಹೊಸ ಶಾಸನ, ಅದರಲ್ಲಿ ಬೆಸ್ತಕ್ಕಂತ ಹೊಸ ಯುದ್ಧ, 500 ಹೊಸ ವೀರ್ಗಲ್ಲು, 1000 ಹಸಿ ರಂಡೆ ಮುಂಡೆಯರ ಸಲುಗು, ಪರಾಕ್ರಮದ ಬೆಚ್ಚಕ್ಕಂತ ಹೊಸ ತೆರಿಗೆ, ಬಿತ್ತಿ ಕೊಟ್ಟಣ. ನಾವು ಮಹಾರಾಜರ ಪ್ರಜೆಗಳು, ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನ ಸಹಿಸಿಕೊಳ್ಳೋದು ನಮ್ಮ ಕರ್ತವ್ಯ. ನಾವು ಮಹಾರಾಜರ ಅಧಿಕಾರಿಗಳು, ಮಹಾರಾಜರ ಪ್ರಜೆಗಳ ಗೋಳನ್ನ ಮಹಾರಾಜರ ಕಿವಿ ಮೇಲೆ ಹಾಕುವುದು ನಮ್ಮ ಕರ್ತವ್ಯ. ಮನುಷ್ಯ ಜೀವನ ನಶ್ವರ ಬಸವಣ್ಣ, ನಾವೆಲ್ಲ ಹೋಗ್ತೀವಿ, ಆದ್ರೆ ಆ ಶಾಸನ 1000 ವರ್ಷಗಳ ಕಾಲ ಗಟ್ಟಿಯಾಗಿ ನಿಂತು ನಮ್ಮ ಮಹಾರಾಜರ ಕೀರ್ತಿಯನ್ನ ದಿಗಂತದ ಆಚೆವರೆಗೂ ಒಪ್ಪಿಸುತ್ತಾವೆ ಅಂತ ತಾವು ಬರೀತಕ್ಕದಲ್ಲ. ಬರದಿಟ್ಟ ಅಕ್ಷರಗಳನ್ನ ಓದಲಿಕ್ಕ ಗಂಡು ಬೇಕು, ಆಡಲಿಕ್ಕ ನಾಲ್ಗಿ ಬೇಕು, ಈ ಸ್ಥಾವರ ಶಿಲೆಗಳಿಂದೇನಾಗಬೇಕು? ಭಂಡಾರದ ಕಿವಿ ಬೇಕು, ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಒಪ್ಪಿಸಿದ್ರಿ, ಉಪಕಾರ ಮರೆಯೋದಿಲ್ಲ. ಈಗ ಇದು ಬಹಳ ಒಳ್ಳೆಯ, ನಾ ತಗೊಳ್ಳೋದಿಲ್ಲ ಅಂದ್ರ ಅರಮನೆ ಒಳಗ ಶಿವಾಲಯ ಅದ, ಅಲ್ಲಿ ಲಿಂಗ ಕಟ್ಟಿಸೋಗ್ತೀನಿ. 4-5 ವರ್ಷ ಆದ್ರು ಹಬ್ಬ ಹರಿದಿನ ಬಿಟ್ರೆ ನೀ ಅರಮನೆ ಅಂತ್ಯಕ್ಕೆ ಹಾದಿಲ್ಲ, ನಾನು ಯಾಕಂತ ಕೇಳಿಲ್ಲ. ಮಹಾರಾಜರಿಗೂ ಭಂಡಾರಿ ಬಸವಣ್ಣಗೂ ಮುರುಗಡೆ ಆಗೈತಿ ಅಂತ ಇಡೀ ರಾಜ್ಯ ಆಡ್ಕೊಂಡು ಕತ್ತೈತಿ. ಆದ್ರೂ ನಾ ಈ ಭಂಡಾರದ ಕೀಲಿಕಾಯಿ ಹೊಳ್ಳಿ ಇಸ್ಕೊಳ್ಳಿಲ್ಲ. ನನ್ನ ಅರಸೊತ್ತಿಗೆನ ಹಂಗಸಿ ನೀ ವಚನ ಬರ್ದಿ, ನಿನ್ನ ಶರಣಗೋಷ್ಠಿಯೊಳಗ ಹಾಡ್ದಿ, ನನಗ ಗೊತ್ತಾಯ್ತಿ. ನಾ ಮೊದಲೇ ಹೇಳಿದ್ದೆ, ನಾ ಭಂಡಾರದಾಗ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಆ ಸೊತ್ತು ರಾಜವಂಶದ ಸೊತ್ತಲ್ಲ, ಜನರ ಸೊತ್ತು. ಪ್ರಜೆಗಳ ಪಾಲಕ ಅಂತ ಮಹಾರಾಜರಿಗೆ ಅಲ್ಲಿ ಅಧಿಕಾರ ಆದ, ಆದ್ರೆ ರಾಜನ ಮನೆಯವರಿಗೆ ಮಾತ್ರ ಅಲ್ಲಿ ಪ್ರವೇಶ ಇಲ್ಲ. ಆಗಿದ್ದ ಹೋತು ಮರೆತು ಬಿಡು ಅದನ್ನ. ನಿನಗನಿಸಿದ್ರೆ ಹೇಳು, ಈಗಿಂದೀಗ ಅವನನ್ನ ತಂದು ನಿನ್ನ ಕಾಲಾಗಿ ಚೆಲ್ತೀನಿ. ಯುವರಾಜ ಅನ್ಸ್ಕೊಳ್ಳೋ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರ್ತವ. ಮತ್ತೆ ಶುರು ಮಾಡ್ತೀಯನೀಗ? ಇಲ್ಲ, ರಾಜ್ಯಭಾರ ಒಂದು ಕಾಯಕ, ಅದು ಹುಟ್ಟ ಬರ್ತಕ್ಕಂತ ಹಕ್ಕಲ್ಲ, ಆಸ್ತಿ ಅಲ್ಲ. ಅದನ್ನ ಗಳಿಸೋ ಅಧಿಕಾರ ಪಡ್ಕೋಬೇಕು, ಆಮೇಲ ಅದನ್ನ ಶ್ರದ್ಧೆಯಿಂದ ಮಾಡ್ಬೇಕು. ರಾಜ್ಯಭಾರ ಅಂದ್ರೆ ಒಂದು ಕಾಯಕ, ಅದಕ್ಕೂ ವಂಶ ಇದ್ರ ಕಾಲ ಸಾಲದು, ಯೋಗ್ಯತಾ ಬೇಕು ಕರೆಣ. ಆದ್ರ ಅವ ನನ್ನ ಮಗ, ನನ್ನ ಮಗ ಮಗ ಅಂದ್ರೆ ಏನ್ ತಿಳಿತೈತೋ ನಿನಗೆ? ಅಲೋ, ಇಡೀ ಕಲ್ಯಾಣದಾಗ 196,000 ಶರಣರು ನಿನ್ನ ಹೆಸರೇ ದೀಪ ಹಚ್ಚಿ ಬದುಕ್ಯಾರಂತ. ಅದ್ರಾಗ ಅರ್ಧಕ್ಕರ್ಧ ಮಂದಿಗೆ ನಿನಗೊಬ್ಬ ಮಗ ಅದಾನ ಅಂತ ಗೊತ್ತಿದ್ರು, ಅವ್ರ ಹೆಸರೇನು ಅಂತ ಸಹಿತ ಗೊತ್ತಿಲ್ಲ. ಎಂಥ ಅಪ್ಪ ನೀನು, ಎಂಥ ತಪ್ಪಲಿ ಬಾಳೆವು ಆ ಕೂಸಿದ್ದು. ಈ ನಾಡಿನ್ಯಾಕ ಪ್ರತಿಯೊಬ್ಬ ಮನುಷ್ಯ ದುಡಿಯದ್ಯಾಕ, ಉಳಿಸುದ್ಯಾಕ, ಗಡಿಸುದ್ಯಾಕ, ಆಳುದ್ಯಾಕ, ಎಲ್ಲವೂ ಮಗನ ಸಲುವಾಗಿ. ನಿನಗ ಭಂಡಾರ ಬ್ಯಾಡ ಅಂದಿ ಹೋದಲು, ಹೇಳು ಹಂಗರ ಹೊಡೆಯಿತ ಕಿಲಿ ಕೈ. ಅವರಿಗೆ ನಿಮ್ಮ ಕಡೆಯಿಂದ 2 ಮೆಚ್ಚುಗೆ ಮಾತು ತೋರಿಸ್ಕೋಬೇಕಾಗ.
ದುರದೃಷ್ಟ ಎಡುಬಿದ್ರು. ಆದ ದಣಿ ಅವರು ದಡ್ರಲ್ಲ, ಆ ಬ್ರಾಹ್ಮಣ ಒಟ್ಟು ಅಲ್ಲ, ಕ್ಷತ್ರಿಯ ರಾಜಪುತ್ರ. ಅವನ ಬೆನ್ನು ಬರಪೂರ ಚಾಟಿ ಏಟು ಹುಟ್ಟಿಲ್ಲ ಅನ್ನೋದಕ್ಕ ಹಿಂಗ ದಡ್ಡತನ ಮಾಡ್ತಾನ. ಇತ್ತಿತ್ತಲಾಗ ಮಹಾರಾಜರ ಆಡಳಿಕೆ ಉದ್ದೇಶ ಏನು, ಧೋರಣೆ ಏನು ಅಂಬದ ತಿಳಿದಂಗ. ಮಹಾರಾಜರು ಅಪ್ಪಣೆ ಕೊಡ್ಬೇಕು. ಮಹಾಮನೆಗೆ ಹೊಂಟಿಯನ್ನು ಬಸವಣ್ಣ. ಇಲ್ಲ, ಇಲ್ಲಿಂದ ಹೊಟ್ಟೆಗೆ ಹೋಗೋಣ. ಹಾ, ಅಲ್ಲಿ ಜೈನರಿಗೂ ನಿನ್ನ ಶರಣರಿಗೂ ಬಡದಾಟಕ್ಕ ಬಂದಂತ ನೀ ಹೋಗ್ತಿ. ಚಲೋ ಅಲಪ್ಪ, ಬಸವಣ್ಣನ ಸಹಿತ ನಾಲ್ಕು ಮಾಡ್ಕೊಳ್ಳೋದು ಕಳಿಸು. ನನಗೆ ಕಾವಲು ಪಡೆ ಬೇಕಾಗಿಲ್ಲ. ಅವರಿಗೆ ಅಂಗಳದಾಗ ನಿನ್ನ ಭಕ್ತರು ಹೇಗೆ ಕಿಕ್ಕಿರ್ದು ತುಂಬಾರ ಅಂತ ಗೊತ್ತಿಲ್ಲ ನಿನಗೆ. ಅವ್ರೇನಾದ್ರು ಮುಗಿ ಬಿದ್ದು ನಿನಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇನ್ನೊಂದು ಪವಾಡ ನನ್ನ ಕೊಳ್ಳಿಗೆ ಬಿದ್ದಿತ್ತು. ಮಹಾಸ್ವಾಮಿ, ಆದ್ರ ಇವರೇನು ತಪ್ಪಿಲ್ಲ. ಬಸವಣ್ಣನ ಮಹಾಮನೆಯೊಳಗ ಪ್ರತಿನಿತ್ಯ ಅನ್ನ ಸಂತೃಪ್ತಿ ನೀಡಿದಂತ, ಸಾವಿರಾರು ಭಕ್ತರಿಗೆ ಊಟ ಉಚ್ಚಾರ ಆಗ್ತದಂತ, ಆ ವೆಚ್ಚ ಹ್ಯಾಂಗ್ ಪೂರೈಸ್ತದ ಇಡೀ ಕಲ್ಯಾಣ ನಗರ ಈ ಬೆಟ್ಟ ಕೆಳಗತ್ತ. ಮಹಾಸ್ವಾಮಿ, ಎಂಟು ದಿವಸ ನನ್ನ ಮಗ ಒಬ್ಬನಾದ ಅಡ್ಡ ಅನ್ಕೊಂಡಿದ್ವಿ, ಇಡೀ ಕಲ್ಯಾಣ ಆಟಾಕ್ಷಣ ಅಂತ. ಭಂಡಾರದ ಪ್ರಧಾನಿಗೆ ರಪ್ಪಳ ಕೊರತೆ ಇದ್ರೆ ಭಂಡಾರದ ಆಗಿದ್ದು ಯಾಕೆ ಎತ್ತಬೇಕು? ನನ್ನ ರಾಜ್ಯದಲ್ಲಿ 126,000 ಶರಣರಿದ್ದ ಅವರ ಸಂಸ್ಥೆ ಹ್ಯಾಂಗ್ ನಡೀತೈತಿ ಅಂತ ತಿಳ್ಕೊಳ್ದೆ ಇರ್ತೀನೇನು? ನಾ ಮಹಾಮನಿಯ ದುಗ್ಗಾಣಿ ದುಗ್ಗಾಣಿ ಲೆಕ್ಕ ನನಗ್ ಗೊತ್ತೈತಿ. ಪ್ರತಿಯೊಬ್ಬ ಶರಣವು ಕಾಯಕವೇ ಕೈಲಾಸ ಅಂತ ರಟ್ಟೆ ಮುರಿದು ದುಡಿತಾನ. ಆದ್ರ ಕೂಲಿ ಮಾತ್ರ ಆವತ್ತಿರೋದಾದ್ರೂ ಬೇಕು ಆಟ ತಗೋತಾನ, ಹೆಚ್ಚು ಕೇಳೋದಿಲ್ಲ. ಲಾಭ ಯಾರಿಗೆ? ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಕಲ್ಯಾಣಕ್ಕೆ ವ್ಯಾಪಾರಸ್ಥರು ಬರ್ತಾರ, ಅವರ ಸಂಪತ್ತಿನೆಲ್ಲ ತಂದು ಇಲ್ಲಿ ಸುರಿತಾರ. ಲಾಭ ಯಾರಿಗೆ? ಎಲ್ಲಿ ವ್ಯಾಪಾರಸ್ಥರಿಗೆ? ಜೈನರಲ್ಲಿ, ಬಣಜಿಗರಲ್ಲಿ, ವೈದಿಕರಲ್ಲಿ, ಅವರವರ ವಾದ ಅವರವರಿಗೆ. ಆದರ ಅರ್ಥ ಎಲ್ಲರಿಗೂ ಒಂದ. ಅದಕ್ಕ ಅವರ ಕೈ ತುಂಬ ವಾಡಿಕೆ ಕಳಿಸ್ತಾರ ಮಹಾಮನಿಗೆ. ಏಟು ಸಹಿತ ತಿಳಿಯೋದಿಲ್ಲ ಮಗನಿಗೆ. ಅಲ್ಲಪ್ಪ, ಹೊರಗ ಗದ್ದ ಕಮ್ಮಿ ಆತ ಇಲ್ಲ ನೋಡು, ಓನಗ ಕೊತ್ತಾತು. ಕೂಡಲ ಸಂಗಮ ದೇವಯ್ಯ, 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 ಕೂಡಲ ಸಂಗಮ ದೇವಯ್ಯ. ಚಮತ್ಕಾರ ಮಾಡಲಿಲ್ಲ, ಓಂ ರುದ್ರ
ಸಂತತಃ ಮನೆಯೊಳಗ ಬದುಕೋ ಹಂಗ ಮನೆ ತುಂಬಿರ್ಲಿ ಆಮೇಲೆ ನಿಂತೇನದು ಅದನ್ನ ನೀನ್ ಮಾಡ್ಕೋ ಹಂಗಾರ ನಾ ಬರ್ಲಿ ಅಂತೇನು ನೋಡಿ ನಿನಗೆ ಸಿಕ್ ಬಂದಿರ್ಬೇಕಲ್ಲ ಬಸವಣ್ಣ ಈ ಜನವಾರ ಈ ಪಂಜ ನನಗೇನು ಅನಿಸ್ತದ ಮುಖ್ಯ ಅಲ್ಲ ಚಕ್ರಣ್ಣ ಇದೆಲ್ಲ ನನ್ನ ತಾಯಿ ಮನಸ್ಸಿನ ಸಮಾಧಾನಕ್ಕಾಗಿ ಅಪ್ಪ ಜೀವದಿಂದ ಐದು ಕಾಲಕ ಗಂಟು ನರಹರಿ ಹಂಗ ನನ್ನ ಹೆಸರು ಕರೆದ ನಾ ಕಿವಿ ಕೊಡ್ಲಿಲ್ಲ ಈಗ ಕಳೆದ 11 ದಿವಸದಿಂದ ನಾನು ಅವನ್ನ ಕರೆಯಕತ್ತೀನಿ ಬಸವಣ್ಣ ನನ್ನ ಬಾಳು ನನ್ನ ಅಪ್ಪ ನಂಗೆ ಹಾಕದೇನು ಏನು ಮಾಡುದು ಸೋಲು ಅಂಜಿಕೆ ವೈಫಲ್ಯ ಹಂಚಿಕೆ ಆಗ್ತಿದ್ರ ಅದು ತನ್ನದು ಅಂತ ಹೇಳ್ಕೊಳ್ಳಿಕ್ಕು ಹೇಳಬೇಕಾಗ್ತದೆ ಅದಕ್ಕೆಲ್ಲ ಇದು ನನ್ನ ಹಂಚಿಕೆ ಇದು ನನ್ನ ಸತ್ಯ ಅನ್ನೋದಾಗ ಗೆಲುವುದ ತಪ್ಪಿದ್ದಲ್ಲ ಅದು ಅಲ್ಲ ಕತ್ತಾಗದೊಳಗ ಮಟ್ಟು ತಲುಪಬೇಕ ನನಗ ನೀನ್ ಕೂಡ ಬಹಳ ಮಾತಾಡೋದ ಬಸವಣ್ಣ ಮಟ್ಟೂರ್ಗ ಇವತ್ತು ಹೋಗ್ಬೇಕ ಹೌದು ನಿನ್ನೆ ಸುದ್ದಿ ಬಂತು ಮಟ್ಟೂರ್ನಾಗ ನಮ್ಮ ಕೆಲ ಹುಡುಗರು ಜೈನ ಬಸದಿಯನ್ನು ಹೊಕ್ಕಾರಂತ ಅದನ್ನ ಶಿವಾಲಯ ಮಾಡ್ತೀವಂತ ಬೆದರಿಕೆ ಹಾಕ್ಲಿಕ್ಕೆ ಅಂತ ನಾ ಹೋಗದಿದ್ರ ಕೆಲಸ ಕೈ ಬಿತ್ತು ನಾ ಹೋಗೋದು ಒಳ್ಳೇದು ಹೋಗ್ಬೇಡ ಬಸವಣ್ಣ ನೀವು ಹೋಗೋದ ಯಾರು ಕೂಡ ಮಾತಾಡ್ಲಿ ನನ್ನ ಮನಸ್ಸಿನ ತಳಮಳ ತಿಳ್ಕೊಳ್ಳೋದಕ್ಕ ಯಾರಿದ್ದಾರೆ ನೀನ್ ಬಿಟ್ಟು ನಾನು ಗತಿ ಇಲ್ಲ ನನಗ ಅಧಿಕಾರ ಕಳ್ಕೊಂಡ್ರ ಮನುಷ್ಯ ಹ್ಯಾಂಗ್ ಕೂಗ್ತಾರೆ ಗೊತ್ತದೇನು ಬಿಜ್ಜಲ ಮಹಾರಾಜ ಅಪ್ಪನನ್ನ ಆಸ್ಥಾನದಿಂದ ಹೊರಗಾಕಿದ ದಿವಸ ಅವನ ಇಡೀ ದೇಹ ನೆಲದ ಬಟ್ಟೆ ಕೂಗ್ದಂಗ್ ಕುಗ್ಗಿತು ನಾನು ಇದ್ದ ಆಸ್ಥಾನದ ಪದವಿಗೆ ತಿಲಾಂಜಲಿ ಬಿಟ್ಟು ಬಂದೆ ಯಾರು ಇಲ್ಲಿ ಬಿಡಿ ಇಲ್ಲ ಒಬ್ಬರಿಗೊಬ್ಬರನ್ನ ಅರಿವಿಗೆ ನಿಲುಕದಂತ ನೇಳಿನಿಂದ ಕಟ್ಟ್ಯಾನ ಶಿವ ಜಗಣ್ಣ ಕರಸ್ಥಲಕ್ಕೆ ಕಾರುಣ್ಯ ಮಾಡಿದರೆ ಮನಸ್ಥಲಕ್ಕೆ ಹಂಗಿಲ್ಲ ಮನಸ್ಥಲದಲ್ಲಿ ಸೆರೆಗೊಟ್ಟಿ ಬೇರೆದರೆ ಕರಸ್ಥಲದಲ್ಲಿ ಲೇಂಗ ಕೈಸಾರಿತು ಗೃಹಸ್ಥಲದಲ್ಲಿ ನೀವು ಪರಸ್ಥಲದಲ್ಲಿದೆ ಭಾವ ಬಳಲೆತ್ತೇನು ಗುಹೇಶ್ವರ 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 ಬಸವಣ್ಣ 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 ನಾನ್ ಜನವಾರನು ಕಳ್ಕೊಂಡೆ ಇಷ್ಟಲಿಂಗನು ಕಳ್ಕೊಂಡೆ ಇದಕ್ಕೆಲ್ಲ ತಕ್ಕ ಪ್ರಾಯಶ್ಚಿತ್ತ ಯಾವುದು ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ ದೇವಯ್ಯ ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ
ಮನಿ ಮಾಡಿಬಿಟ್ಟು ಹೊಟ್ಟೆಗಿಲ್ದ ಊರೂರು ಅಲಿತ ಬಂದಾರ ಪಾಪ. ನೀವು ಇವರಿಗೆ ಇಷ್ಟ ಇಷ್ಟ ಲೀಗ ಕೊಡೋದಣ್ಣ? ಮೊದಲು ಅವ್ರ ತಲೆ ಮೇಲೊಂದು ಮಾಡು ಚಾಪಿ ಹಾಕ್ಲಿಕ್ಕೊಂದು ಜಮೀನ. ಅಧ್ಯಾತ್ಮದ ಮಾತು ಆಮೇಲ. ನೀ ಭಂಡಾರಿಯಾಗಿದ್ದಾಗ ಇಂಥ ಕೆಲಸ ಒಂದು ಕ್ಷಣದಲ್ಲಿ ಆಗ್ಬಿಡ್ತಿದ್ವಲ್ಲ, ಆದ್ರಾಗ ನಮ್ ಸಡನ್ ನಾಡ್ಕೊತಿದ್ರು ಭವಿ ಬಿದ್ದಲ್ಲಿ ಹುಡುಗಿ ನಿಂತಾನೆ ಅಂತ. ಅದೆಲ್ಲ ಹೋದ ಚನ್ನಯ್ಯನ ಮನೆಯ ದಾಸಿಯ ಮಗನು ಮಗಳು ಲಗ್ನ ಅಂದ್ಮೇಲ ಹೋಗ ಸೀನ ಕಾಲ್ ಬಿಡು ಇನ್ನೆಲ್ಲ ಹೇಳಿಕೊಡ್ಬೇಕೇನೆ ನಿಂಗ. ನಮ್ಮ ಶೀಲಗ ಮಧುವಣ್ಣನ ಮಗಳು ಕಲಾವತಿನ ತರೋದಂತ ಮಾತಾಗೈತಿ. ಮಧುವಣ್ಣ ಅಳ್ಳಣ್ಣ ನೀವು ಪೂರ ಈ ತರ ಮಾಡಿದೇನು? ಇದೊಂದು ಹಗರ ಮಾತಲ್ಲ. ಏನಿಂಗ ಕೇಳ್ತೀಯ ಕತ್ತಯ್ಯ? ನಮ್ಗ ಒಬ್ಬಳ ಮಗಳು, ಹಳೆಯಂಗೂ ಒಬ್ಬನ ಮಗ, ಶರಣ ಲಗ್ನ ಸಂಬಂಧ ಏನೇನಾಗ್ಬೇಕು ಎಲ್ಲ ಆಗೈತಿ. ಶರಣನ ಮಗ ಶರಣನ ಮಗಳು, ಹಾರವಾರ ಹುಡುಗಿ ಸಂಗಾರ ಸೋಸಿಯಗಳು, ಶರಣರಿಗೆ ಜಾತಿ ಇಲ್ಲ, ಈ ನಂಟು ಶರಣರ ಹಬ್ಬ. ಆದ್ರ ನಮ್ಮ ಸುತ್ತಮುತ್ತ ಭವಿ ಸಮಾಜ ಐತಿ, ಅದು ಒಪ್ಪತ್ತಾಯ್ತಾ? ಏನ್ ಮಾತಾಡಕತ್ತಿ ಕಕ್ಕಯ್ಯ? ಇದು ಲಗ್ನ ವರ್ಣಾಶ್ರಮ ಧರ್ಮದ ಬೇರಿಗೆ ಕೊಡಲಿ ಏನು? 2000 ವರ್ಷದಾಗ ಇಂಥ ಸಂಬಂಧ ಕೂಡಿಲ್ಲ. ಈ ಸುದ್ದಿ ಗೊತ್ತಾದ್ರ ಎಂತ ವಿಷ ಹೊರವಂತದ, ಎಂತ ಜ್ವಾಲೆ ಮುಗಿಲೇಳ್ತದ ಗೊತ್ತದ ನಿಮಗೆಲ್ಲ? ನಿಮ್ಮ ಹೊಟ್ಟೆಯಾಗುತ್ತಿರೋ ಮಕ್ಕಳು ಬಹಳ ಏನು ಮಾತದ. ಎಲ್ಲ ಆದ್ಮೇಲ ಪಶ್ಚಾತ್ತಾಪ ಪಡೋದ್ಕಿಂತ ಮೊದಲೇ ಎಚ್ಚರ ವಹಿಸೋದು ಉತ್ತಮ ಅಲ್ವಾ? ಅಂದ್ರ ನೀವ್ ಅನ್ನೋದು ಈ ಲಗ್ನ ಬೇಡ ಅಂತ? ಆರವಾರ ಸರಿ ಸಾಟಿಯಾಗಿ ಸಂಗಾರ ಅಂತ ಅಂದ್ರ ಮೊದಲು ನಮ್ಮ ಶರಣ ಅಡ್ಗಲ್ ಹಾಕೋರು. ಈ ವರ್ಣಾಶ್ರಮ ಧರ್ಮ, ಈ ಜಾತಿ ವ್ಯವಸ್ಥೆ ಎಲ್ಲ ಅಳಿದು ಹೋಗ್ತಾವ. ಪ್ರತಿಯೊಬ್ಬ ಮನುಷ್ಯ ಆಗ್ತಾನ. ಆ ಯುಗ ಮೂಡ್ಲಿಕ್ಕ ನಾವಿನ್ನು ಬಹಳ ದುಡಿಬೇಕು. ಆದ್ರೆ ಧರ್ಮದ ಹೆಸರಿನಾಗ ಯಾ ಏಸ್ಕೆ ಬೇಕಾದ್ರೂ ಕೈ ಹಾಕೋ ಮಂದಿ ಅದೇ ಅನ್ನೋ ಮಾತನ್ನ ನಾವು ಮರಿಬಾರ್ದು. ಅಣ್ಣಣ್ಣ ಬಸವಣ್ಣ ಹೇಳೋದು ಕರೆ ಐತಿ. ಅಂದ್ರ ಈ ಲಗ್ನ ಆಗತಕ್ಕದಲ್ಲ. ಆದ್ರ ನೆತ್ತರವಳ ಅರಿತವ ಮ್ಯಾಗಿನ್ ಜಾತಿ ಹೇಳು ನನ್ನ ಮಗನ ಕೈ ಹಿಡಿತಾಳಲ್ಲ, ಬೇಸಾತು ಅಂತ ಅನ್ಕೊಂಡಿದ್ನಿ. ಆದ್ರ ಅಣ್ಣ ಇದು ಲಗ್ನ ಅಲ್ಲ, ಕ್ರಾಂತಿ. ಕ್ರಾಂತಿಯಾಗ ಮುನ್ನ ಅದಕ್ಕೆ ತಕ್ಕ ಸಿದ್ಧತೆ ಆಗ್ಬೇಕು. ಸಾವಿರಾರು ವರ್ಷಗಳಿಂದ ಬೇರೂರಿ ಬೆಳೆದು ನಿಂತ ಈ ವ್ಯವಸ್ಥೆಯನ್ನ ನಿರ್ಮೂಲನೆಗೊಳಿಸ್ಲಿಕ್ಕ ನಮ್ಮ ದುಡಿಮೆ ಸಾಲದು, ಸಿದ್ಧತೆ ಸಾಲದು. ನಾವು ದುಡಿದ್ಬಾರ್ದು ಅಂತ ನನಗನಿಸ್ತದೆ. ಹಾರುವ ಸಮಗ್ರ ಸಂಬಂಧ ಆಗಕ್ಕಾಗಿ ನೇರ ತಲೆಮಾರಿಗೊಳ್ಬೇಕಂತ ಬಸವಣ್ಣ. ಇಟ್ಟು ವರ್ಷ ಜಾತಿ ಸುಳ್ಳು ಮತ ಸುಳ್ಳು ಅಂತ ನೀರ ಹೇಳ್ಕೊಟ್ಟಿ, ಈಗ ಎಲ್ಲ ಕೂಡ ಬಂದಾಗ ಕಾಲ ಆಗ ಬಾಲ ಹಾಕೊಂಡು ಓಡಿ ಹೋದ್ರ ಏನಂದಿತ್ತು ಜಗತ್ತು? ತತ್ವದ ಪ್ರಶ್ನೆ ಇಲ್ಲ ಮಧುವಣ್ಣ. ಜೀವಂತ ಮನುಷ್ಯದದ ಆ ಹುಡುಗನದದ ಈ ಹುಡುಗಿದದ ಹುಡುಕಿ ಜಗತ್ ನಮಗೇನ್ ಅನಿಸ್ತದ ಅನ್ನೋದು ಮುಖ್ಯ ಹೊರತು ಉಳಿಕಿ ಜಗತ್ತು ನಮ್ಮ ಬಗ್ಗೆ ಏನಂತ ಅನ್ಕೊಂತದ ಅನ್ನೋದು ಮುಖ್ಯ ಅಲ್ಲ. ನಾನೊಂದ್ ಮಾತು ಹೇಳಲೆ ಬಸವಣ್ಣ, ನಾಳೆ ಇಡೀ ಅನುಭವ ಮಂಟಪ ಕೂಡ್ಲಿ, ಎಲ್ರು ಕೂಡ ಇತ್ಯಾರ್ಥ ಮಾಡೋಣ. ಹೌದು ಬಸವಣ್ಣ,
ಇಡೀ ಅನುಭವಗೋಷ್ಠಿ ಏನಂತೈತಿ ಕೇಳಿ ಹಂಗ ಮಾಡೋಣ. ಇಲ್ಲ, ಅನುಭವ ಮಂಟಪ ಕೂಡೋದು ಬೇಡ. ಶೀಲ ಕಲಾವತಿ ಲಗ್ನ ಆಗತಕ್ಕಂಥ ಇಲ್ಲೋ ಅಂಬುದು ನೀವೇ, ನಿಮ್ಮ ಕುಟುಂಬದವರೇ ಬಗೆಹರಿಸಬೇಕಮ್ಮ. ನಾಲ್ಕಕ್ಕಯ್ಯ ನಮಗೆ ಅನಿಸಿದ್ದಾನೆ ಹೇಳಿ, ಮಿಕ್ಕಿ ಮಾತು ನಿಮ್ಗ ಬಿಟ್ಟ. ಎಂಬವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ರಾಶಿಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನಕ್ಕಿಂದೇಲೇಸನಿರಯ್ಯ. ಕೂಡಲ ಸಂಗನ ಪೂಜಿಸಿದ ಫಲ ನಿಮ್ಮದಯ್ಯ, ನಿಮ್ಮದಯ್ಯ. ಬಸಣ್ಣರ ತಮ್ಮನ್ನು ಕಾಣಾಕ ದಳಿಯರು ಬಂದವ್ರಿ. ಕರೆ ಕಳಿಸಾಕ ಸದ್ಯಕ್ಕೆ ತಾವು ನಮ್ಮ ದಂಡ ನಾಯಕರಲ್ಲವಲ್ಲ ಬಸವಣ್ಣ. ಶರಣ ಬಸ್ತಿಯೊಳಗ ಮೈ ಮರೆತು ಕುಂತಿದ್ದ ಹೇಳ್ತಿರೋ ಇಲ್ಲೋ ಅಂತ ನಾನ ಬಂದಿ. ನಿನ್ನ ಹಂತ್ಯಾಕೆ ಮಾತಾಡೋದಿತ್ತು. ಇವರೆಲ್ಲ ಶರಣ, ಇವ್ರ ಮುಂದೆಲ್ಲ ಯಾವ ಮಾತನ್ನು ಗೊತ್ತಾಗಿರ್ತೀವಿ. ಭಕ್ತರಿಗೆ ಕೊಟ್ಟು ಅನ್ನೋದೇ ಇರೋದಿಲ್ಲ ಖರೆ, ಆದ್ರ ಅರಸರು ಅಂತ ಪುಣ್ಯವಂತರಲ್ಲ ನೋಡು. ಆರೈಕೆಯನ್ನು ನಡೆದಿರ್ತೈತಿ, ಒಂದ್ ಎಂಟು ದಿನ ಚಲು ಆದಂಗ ಅನ್ನಿಸ್ತೈತು, ಮತ್ತ ಮರುಕಳಿಸಿ ಅದ. ಈಗೇನು ಬೇಡ, ಮೊದಲೇ ಸರ್ತೆ ಮಹಾಮಾರಿಗೆ ಬಂದಿ ಬರ್ಲೇ ಅಂದ್ರೆ. ಓರಗ ಮುಗಿಸಿ ಸೀದಾ ಅರಮನೆಗೆ ಬಂದಿದ್ವಿ. ಅರಮನೆಯಾಗ ಎಲ್ಲಿ ಹೋದ್ರು ಕಿವಿ 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 ಕಿವಿ. ಮಹಾಮನಿಗೆ ಇನ್ನೂ ಆ ಕೆಟ್ಟ ಚಾಡಿ ಬರ್ದಿಲ್ಲ ಹೋದಲು. ಆಗಲಿ, ಇದರಲ್ಲಿ ಕಿವಿಗೆ ಆದ್ರೆ ನಮ್ಮ ಬಾಗಿಲಿಗೆ ಕದಾನೆ ಇಲ್ಲ. ಅರಮನೆಯಾಗ ಎಲ್ಲಿ ಹೋದ್ರು ಬಸವಣ್ಣ, ಏನ್ ನಡೆಸಿದ್ದಿ? ನಿನಗೆ ತಲೆ ಗಿಲೆ ಕೆಟ್ಟೈತೇನೋ? ಹರಳಯ್ಯ ಎಂಬ ಶರಣನ ಮಗನಿಗೆ ಮಧುವರ ಸಾಬ ಶರಣನ ಮಗನನ್ನು ಕೊಟ್ಟು ಲಗ್ನ ಆಗಲ್ಲ, ಅದಕ್ಕೆ ಬೇಡ ಅನ್ನೋ ಅಧಿಕಾರ ನನಗಿಲ್ಲ. ಈಟ ವರ್ಷ ಜಾತಿ ಮತ ವರ್ಣ ಎಲ್ಲ ಹುಸಿ ಅಂದವ. ಈಗ ಲಗ್ನಕ್ಕೆ ಅಡ್ಡದಲ್ಲಿ ಹಾಕಿದ್ರೆ ಮಂದಿ ಕೇಳಿದ? ಈ ಲಗ್ನ ಆಗೋದು ಬಿಡೋದು ಅನ್ಕೈಯಾಗಿಲ್ಲ. ಈ ಲಗ್ನ ಆಗುದಿಲ್ಲ ಹೌದಲ್ಲೋ ಪಾಠ ಸಾಧನಾಗ. ಹಂಗ ನಿನ್ನ ಕೈಲಾಗದ ನಾ ಮಾಡ್ತೀನಿ. ನಾ ರಾಜಾಜ್ಞೆ ಹೊರಡಿಸಿ ಈ ಲಗ್ನ ನಿಲ್ಲಿಸ್ಬಿಡ್ತೀನಿ. ನಿನಗೆ ಗೊತ್ತೈತಿ, ಈ ಲಗ್ನ ಆದ್ರ ಲಗ್ನ ಮಂಟಪ ರಣರಂಗ ಆಕೇತಿ, ಕಲ್ಯಾಣದ ಓಣಿಯಾಗ ಹೆಣ ಬಿಡ್ತಾವು. ಹಾವಿಗೆ ಹೊಟ್ಟೆ ಕಿತ್ತಾಕದಂತ ಹಕ್ಕಿ ಹಾರಾಡ್ತಕ್ಕಂಥದ್ದಲ್ಲ ಅನ್ನೋದು ಯಾವ ನ್ಯಾಯ ಹೇಳಿ? ಈ ಲಗ್ನ ಆಗತಕ್ಕದ್ದಲ್ಲ, ಇದು ನನ್ನ ಕಟ್ಟ ಆಜ್ಞೆ. ನೀ ಏನು ಹೇಳ್ಬೇಡ, ನಾ ಕೇಳಕ್ ಒಲ್ಲೆ. ನಾ ಬಿಚ್ಚಳ, ಯಾರ ಯಾರು ಅಲ್ಲ.
ನಿಮ್ಮ ಶರಣರ ಕಾಟ ತಾಳದಂಗಾದ್ರ ತಗಡಿ ಹೊರದಂಗ್ ಹೊರದು ಬಿಟ್ಟೆ ಅನ್ನು ಜ್ವಾಕಿ. ಆದರೂ ಬಸವಣ್ಣ, ನಿಮ್ಮ ಇಡೀ ಶರಣ ಗೋಷ್ಠಿಯನ್ನ ನಾ ಒಬ್ಬನ ಎದುರಿಸಬಲ್ಲೆ. ಆದ್ರೆ ನಿಮ್ಮ ಶರಣರ ಎದುರಿಗೆ ಕೈ ಊರಿದ್ದೆ. ಆದ್ರೂ ತಂಗಿ ಕೇಳಲಿ, ನಾ ಒಂದು ತೊಟ್ಟ ನೀರು ಕುಡಿಯೋ ಮುನ್ನ ನಮ್ಮ ಕಲ್ಲಪ್ಪನ ಕರೆಸಿ ಅವನ್ ಬಾಯಿ ಒಂದು ಈಟು ಸುರಿದು ಅವ ನಾಯಿ ಹಂಗ ವಿಲವಿಲ್ಲ ಅಂತ ಒದ್ದಾಡಿ ಸಾಕ್ತಿಲ್ಲ ಅಂದ್ಮೇಲ ನಾ ಕುಡಿಯೋದು. ಆದ್ರೆ ಇಂದು ಈ ಮಹಾಮನಿಯಾಗ ನಾನ ಮೊದಲು ಕುಡಿತೀನಿ. ನೀವು ಶರಣರು ಈ ಲಗ್ನ ಮಾಡೇ ತೀರೋದು ಅಂತ ಪಟ್ಟಿ ಹಿಡ್ಕೊಂಡು ಕುಂತಿದ್ರ ಮಾಡ್ರಿ. ನಾ ಈ ಲಗ್ನಕ್ಕೆ ಅಡ್ಡ ಹಾಕುದಿಲ್ಲ. ನನಗೆ ಇಂದು ಒಂದು ಮಾತು ಮರದಕ್ಕಾಗಿ ನಿನಗೆ ಗೆಳತನಾಗ್ತಿಲ್ಲ, ನಿಷ್ಠೇ ಆಗ್ತಿಲ್ಲ. ನಿನಗೆ ನೀನು ನಿನ್ನ ಜಂಗಮ ಬಿಟ್ರೆ ಬೇರೆ ನೇರು ಬೇಕಾಗಿಲ್ಲ. ನಮ್ಮ ನಿನ್ನ ಬರ್ ಹರಿತು. ಇಂದು ನೀವು ಶರಣರು ನಮ್ಮ ಸುದ್ದಿಗೆ ಬಂದ್ರ ಪಾಡಾಗಕ್ಕಿಲ್ಲ. ಜ್ವಾಕಿ, ನಾ ಕೆಟ್ಟ ಮನುಷ್ಯ, ಎಂಥ ಕೆಟ್ಟ ಮನುಷ್ಯ ಅಂತ ನಿಮ್ಗೆ ಹೇಳಬೇಕಾಗಿಲ್ಲ. ಬರ್ತೀನಿ. ಬರ್ತೀನಿ ತಂಗಿ. ಕಲಪ್ಪ ಕಲಪ್ಪ
ಆರಾಮಿಲ್ರಿ. ಹಾ